ಬರುವ ಚುನಾವಣೆಯಲ್ಲಿ ಯಾವ ಅಜೆಂಡಾ ತೆಗೆದುಕೊಂಡು ನೀವು ಹೋಗ್ತೀರಿ ಅಂತ ಕೇಳ್ತೀರಲ್ವಾ? ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋದ್ರಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿ ಬಡವರು ಕನ್ನಡ ಶಾಲೆಯಲ್ಲಿ ಕಲಿತಿರುವ ಮಕ್ಕಳ ಮಧ್ಯೆ ಇಡಲಿಕ್ಕೆ ಹೋದ್ರಲ್ಲ, ಅಂತ ಭಯೋತ್ಪಾದಕರು ಮತ್ತು ರಾಷ್ಟ್ರ ಪ್ರೇಮಿಗಳ ಮಧ್ಯೆ ಚುನಾವಣೆ ನಡೆಯುತ್ತೆ, ಭಯೋತ್ಪಾದನೆ ಮತ್ತು ರಾಮಭಕ್ತರ ಮಧ್ಯೆ ಚುನಾವಣೆ ನಡೆಯುತ್ತೆ, ಭಯೋತ್ಪಾದನೆ ಮತ್ತು ಅರಾಷ್ಟ್ರೀಯರ ಮಧ್ಯೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಬೈಂದೂರು ಸೇರಿದಂತೆ ಕರ್ನಾಟಕ ರಾಜ್ಯದೆಲ್ಲೆಡೆ ಭಾರತೀಯ ಜನತಾ ಪಕ್ಷ ವಿಜಯದ ಪತಾಕೆ ಹಾರುತ್ತೆ. ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಅನುದಾನ ತಂದಿರುವಂತಹ ಕ್ಷೇತ್ರ ಯಾವುದು ಕೇಳಿದ್ರೆ ಅದು ಬೈಂದೂರು, ಬೈಂದೂರು, ಬೈಂದೂರು ಅಂತ ಹೇಳಿ ವಿಧಾನಸೌಧದ ದಾಖಲೆಗಳಲ್ಲಿ ಅಡಗಿವಾಗಿದೆ, ವಿಧಾನಸೌಧದ ದಾಖಲೆ ಇದೆ. ಇದಕ್ಕೆ ಕಾರಣೀಕರ್ತರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರು, ನಮ್ಮ ಸಂಸದರಾಗಿರುವಂತಹ ರಾಘವೇಂದ್ರವರು, ನಮ್ಮ ಶಾಸಕರಾಗಿರುವಂತಹ ಸುಕುಮಾರ್ ಶೆಟ್ಟರು, ಸುಕುಮಾರ್ ಶೆಟ್ಟರು ರಾಘವೇಂದ್ರರವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಜೋಡೆತ್ತುಗಳಂತೆ ದುಡಿದದ್ದನ್ನ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ನೆನಪಾಡಿಕೊಳ್ಳಬೇಕು ಅಂತ ಅನಿಸುತ್ತೆ ನನಗೆ. ಭಾರತೀಯ ಜನತಾ ಪಕ್ಷದ ಬೈಂದೂರಿನ ಮಂಡಲದ ಅಧ್ಯಕ್ಷರ ಸಹಿತ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಸರ್ಕಾರದ ಪರವಾಗಿ ಅತ್ಯಂತ ಅಭಿಮಾನದ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅನಿಸಿದೆ ನಮಗೆ. ಯಾಕಂದ್ರೆ ಮುಂದಿನ ದಿನಗಳ ಬಗ್ಗೆ ನಿಮ್ಮ ಘೋಷಣೆ ಬಿಜೆಪಿ ಒಂದೇ ಭರವಸೆ ಅಂತ ಹೇಳಿ, ಇವತ್ತು ಮೊಳಗಿರುವಂತಹ ಬಿಜೆಪಿ ಒಂದೇ ಭರವಸೆ ಎನ್ನುವಂತ ಈ ಘೋಷಣೆ ಇದೆಯಲ್ಲ, ಇಡೀ ಕರ್ನಾಟಕ ರಾಜ್ಯದ 58,000 ಮತಗಟ್ಟೆಯಲ್ಲಿ ಕೂಡ ಪ್ರತಿಧ್ವನಿಸುತ್ತದೆ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಇಲ್ಲಿ ಚಾಲನೆ ಸಿಗ್ತದೆ ಎನ್ನುವಂತಹ ವಿಶ್ವಾಸವನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ನಾವೆಲ್ಲ ಹೊಂದಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರಲಿ ಅಥವಾ ನೆನಪಿರಲಿ, 5 ವರ್ಷಗಳ ಕೆಳಗೆ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದಾಗ ಇದೇ ವೇದಿಕೆಯಲ್ಲಿ ಅಥವಾ ಇಂಥದ್ದೇ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ, ಬಿಜೆಪಿಯ ಶಾಸಕರನ್ನು ಗೆಲ್ಸಿಕೊಡಿ, ವಾರಾಯಿ ಹರಿತಾ ಇರುವಂತಹ ನೀರು ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತಾ ಇತ್ತು. ಬೈಂದೂರಿನಲ್ಲಿ ಹುಟ್ಟಿರುವಂತಹ ವಾರಾಯಿಯನ್ನ ಬೈಂದೂರಿನ ಜನರಿಗೆ ಕುಡಿಸುವಂತಹ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂತಹ ಮಾತುಗಳನ್ನು ನಾನೊಂದು ಹೇಳಿದ್ದೆ. ಒಂದ್ಸಾರಿ ಯೋಚನೆ ಮಾಡಿ ನೀಡಿ ನೋಡಿ, ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಅನುದಾನ ತಂದಿರುವಂತಹ ಕ್ಷೇತ್ರ ಯಾವುದು ಕೇಳಿದ್ರೆ ಅದು ಬೈಂದೂರು, ಬೈಂದೂರು, ಬೈಂದೂರು ಅಂತ ಹೇಳಿ ವಿಧಾನಸೌಧದ ದಾಖಲೆಗಳಲ್ಲಿ ಅಡಗಿವಾಗಿದೆ, ವಿಧಾನಸೌಧದ ದಾಖಲೆ ಇದೆ. ಇದಕ್ಕೆ ಕಾರಣೀಕರ್ತರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರು, ನಮ್ಮ ಸಂಸದರಾಗಿರುವಂತಹ ರಾಘವೇಂದ್ರವರು, ನಮ್ಮ ಶಾಸಕರಾಗಿರುವಂತಹ ಸುಕುಮಾರ್ ಶೆಟ್ಟರು, ಸುಕುಮಾರ್ ಶೆಟ್ಟರು ರಾಘವೇಂದ್ರರವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಜೋಡೆತ್ತುಗಳಂತೆ ದುಡಿದದ್ದನ್ನ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ನೆನಪಾಡಿಕೊಳ್ಳಬೇಕು ಅಂತ ಅನ್ಸುತ್ತೆ ನನಗೆ. ಎಲ್ಲ ಅನುದಾನಗಳು ಇವತ್ತು ಹರಿದು ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಅನುದಾನ ತಂದಿರುವ ಕ್ಷೇತ್ರ ಬೈಂದೂರು ಅಂತ ಹೇಳಲಿಕ್ಕೆ ಕಾರಣೀಭೂತರು ಯಾರು ಅಂತ ಹೇಳಿ ಯಾರಾದರೂ ಕೇಳಿದ್ರೆ ನಾವೆಲ್ಲ ಒಂದೇ ಸ್ವರದಿಂದ ಹೇಳ್ತೇವೆ, ಯಡಿಯೂರಪ್ಪ, ಯಡಿಯೂರಪ್ಪ, ಯಡಿಯೂರಪ್ಪ. ಮುಖ್ಯಮಂತ್ರಿ ಆಗಿರುವಂತಹ ಹಿನ್ನೆಲೆ ಬಂಧುಗಳೇ, ನಿಮಗೆ ಗೊತ್ತಿರಲಿ, ಬರುವಂತಹ ಚುನಾವಣೆ ಭಾರತೀಯ ಜನತಾ ಪಕ್ಷದ ಮುಂಬರುವ ಚುನಾವಣೆಯಲ್ಲಿ ಪ್ರತಿಯೊಂದು ಬೂತ್ನಲ್ಲಿ, ಪ್ರತಿಯೊಂದು ಮತಗಟ್ಟೆಯಲ್ಲಿ, ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಈಗಾಗಲೇ ತಲುಪಿದ್ದೇವೆ. ಮನೆಯವರಿಗೆ ಹೇಳಿದ್ದೇವೆ, ಮತದಾರರಿಗೆ ಹೇಳಿದ್ದೇವೆ, ಕಾರ್ಯಕರ್ತರಲ್ಲಿ ಅಭಿಮಾನದಿಂದ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ದೇವೆ. ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗ್ತಾರೆ, ಬೈಂದೂರಿನಲ್ಲಿ ನಿಶ್ಚಯವಾಗಿ ಕಮಲ ಅರಳಿ ಬಿಡುತ್ತೆ, ಯಾರಿಗೂ ಇದಕ್ಕೆ ಅನುಮಾನಗಳು ಬೇಡ ಅನ್ನುವಂತಹ ಮಾತು ಹೇಳ್ತಾ ಇದ್ದೆವು. ಗೊತ್ತಿರಲಿ ನಿಮಗೆ, ನಾಳೆಯಿಂದ ಮನೆ ಮನೆಗೆ ಹೋಗುವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋದಾಗ ಬಿಜೆಪಿ ಏನೆಲ್ಲ ಮಾಡಿದೆ ಅಂತ ಯಾರಾದರೂ ಕಾಂಗ್ರೆಸ್ ಅವರು ಕೇಳಿದ್ರೆ ಉತ್ತರ ಕೊಡಬೇಕು. ಇಲ್ಲಿಯವರೆಗೆ ಕುಡಿಯುವ ನೀರಿಗೋಸ್ಕರ ಜನ ಕಾದಾಡ್ತಾ ಇದ್ರು, ಪರಿಶ್ರಮ ಪಡ್ತಾ ಇದ್ರು, ಕಷ್ಟ ಪಡ್ತಾ ಇದ್ರು. ಮನೆ ಮನೆಗೆ ಗಂಗೆ ಯೋಜನೆಯಡಿ, ಜಲಜೀವನ್ ಮಿಷನ್ ಯೋಜನೆಯಡಿ ಕರ್ನಾಟಕವು ಸೇರಿದಂತೆ ಅಖಂಡ ಭಾರತದಲ್ಲಿ ಮನೆ ಮನೆಗೆ ನಳ್ಳಿ ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಮಾತ್ರ ಅನ್ನುವಂತ ಸತ್ಯ ನಮಗೆ ಗೊತ್ತಿರಬೇಕು. ದಿನನಿತ್ಯ ನಮ್ಮ ಸರ್ಕಾರ ಬರುವ ಮುಂಚೆ, ನಮ್ಮ ಸರ್ಕಾರ ಬರುವ ಮುಂಚೆ ಸಾಲ ಮನ್ನಕ್ಕೋಸ್ಕರ ಎಲ್ಲ ರಾಜಕೀಯ ಪಕ್ಷಗಳು ಆಗ್ರಹಿಸ್ತಾ ಇದ್ದವು. ನಮ್ಮ ಸರ್ಕಾರ ಬಂತು, ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ ಯೋಜನೆಯನ್ನು ಜಾರಿಗೆ ತಂದ್ರು. ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ, ಯಡಿಯೂರಪ್ಪನ ಇರುವಾಗ ನಮ್ಮ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ. ಭಾರತ ದೇಶದ ಇತಿಹಾಸದಲ್ಲಿ ಅರ್ಜಿ ಕೊಡದೆ ಯಾವುದಾದ್ರೂ ಒಬ್ಬನ ಖಾತೆಗೆ ವರ್ಷಕ್ಕೆ 10,000 ರೂಪಾಯಿ ರೈತರಿಗೆ ಬಂದದ್ದಿದ್ರೆ ಅದು ಭಾರತ ದೇಶದ ಕಿಸಾನ್ ಸಮ್ಮಾನ ಯೋಜನೆ ಮಾತ್ರ ಅನ್ನುವಂತ ಸತ್ಯಗಳು ನಮಗೆ ಗೊತ್ತಿದ್ದು ಇದನ್ನೆಲ್ಲ ನೆನಪಾಡ್ಕೊಳ್ಬೇಕಾದಂತ ಅವಕಾಶಗಳಿದೆ. ಬಂಧುಗಳೇ, ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬರುವ ಚುನಾವಣೆಯಲ್ಲಿ ಯಾವುದು ಉಲ್ಲೇಖ ಮಾಡಿದ್ದೀರಿ ಅಂತ ಇವತ್ತು ಮಾಧ್ಯಮದವರು ಕೇಳಿದ್ರು ನನಗೆ. ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. ಬರುವ ಚುನಾವಣೆಯಲ್ಲಿ ಯಾವ ಅಜೆಂಡಾ ತೆಗೆದುಕೊಂಡು ನೀವು ಹೋಗ್ತೀರಿ ಅಂತ ಕೇಳ್ತೀರಲ್ವಾ? ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋದ್ರಲ್ಲ,
ಮಂಗಳೂರಿನಲ್ಲಿ ಕುಕ್ಕರ್ ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿ ಬಡವರು ಕನ್ನಡ ಶಾಲೆಯಲ್ಲಿ ಕಲಿತಿರುವ ಮಕ್ಕಳ ಮಧ್ಯೆ ಇಡಲಿಕ್ಕೆ ಹೋದ್ರಲ್ಲ ಅಂತ ಭಯೋತ್ಪಾದಕರು ಮತ್ತು ರಾಷ್ಟ್ರ ಪ್ರೇಮಿಗಳ ಮಧ್ಯೆ ಚುನಾವಣೆ ನಡೆಯುತ್ತೆ, ಭಯೋತ್ಪಾದನೆ ಮತ್ತು ರಾಮಭಕ್ತರ ಮಧ್ಯೆ ಚುನಾವಣೆ ನಡೆಯುತ್ತೆ, ಭಯೋತ್ಪಾದನೆ ಮತ್ತು ಅರಾಷ್ಟ್ರೀಯರ ಮಧ್ಯೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಬೈಂದೂರು ಸೇರಿದಂತೆ ಕರ್ನಾಟಕ ರಾಜ್ಯದೆಲ್ಲೆಡೆ ಭಾರತೀಯ ಜನತಾ ಪಕ್ಷ ವಿಜಯದ ಪತಾಕೆ ಹಾರುತ್ತೆ. ನಾನು ನಿಮ್ಮಲ್ಲಿ ವಿಶ್ವಾಸದಿಂದ ಹೇಳ್ತೇನೆ, ಅಭಿಮಾನದಿಂದ ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೇನೆ, ಸಾಮಾನ್ಯ ಜನರ ಬಡವರ ಮಧ್ಯೆ ದುಡಿದಾಡಿ ಬಿಡದವರು ನಾವು. ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ, ಮೊನ್ನೆ ಮಾಡಿರುವಂತಹ ಬಜೆಟ್ ಅನ್ನ, ಮೊನ್ನೆ ಬೊಮ್ಮಾಯಿಯವರು ಮಾಡಿರುವಂತಹ ಬಜೆಟ್ ಅನ್ನ ತಾವು ಗಮನಿಸಬೇಕು. ಇತಿಹಾಸದಲ್ಲಿ ಕೂಲಿ ಮಾಡುವಂತಹ ಬಡವರಿಗೆ ಪ್ರತಿ ತಿಂಗಳು ಸಾಮಾನ್ಯ ಮಹಿಳೆಯರ ಖಾತೆಗೆ 500 ರೂಪಾಯಿ ಹಾಕ್ತೇವೆ ಅಂತ ಹೇಳಿರುವಂತಹ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾತ್ರ ಅನ್ನುವಂತ ನೆನಪುಗಳು ನಿಮ್ಮಲ್ಲಿ ಇರಬೇಕು ಅನ್ನುವಂತ ಮಾತು ಹೇಳಿ ನಮ್ಮಲ್ಲಿ ವಿನಂತಿ. ಮನೆ ಮನೆ ಹೋಗೋಣ, ಮತದಾರರನ್ನ ಭೇಟಿಯಾಗೋಣ. ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಪ್ರಧಾನಿಯವರು ಮಾಡಿರುವಂತಹ ಕೆಲಸಗಳನ್ನ ಮನೆ ಮನೆಗೆ ಹೇಳುವುದರ ಮೂಲಕ ಮತ್ತೊಮ್ಮೆ ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲವನ್ನು ಅರಳಿಸುವಂತ ಅದ್ಭುತವಾದಂತ ಕೆಲಸವನ್ನ ಒಟ್ಟಾಗಿ ಮಾಡೋಣ. ಇವತ್ತು ನಡ್ಡಾರವರು ಬರ್ತಾ ಇದ್ದಾರೆ. ನಡ್ಡಾರವರು ಬಂದ ನಡ್ಡಾರವರಿಗೆ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ಅವರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಏನು ಉಡುಗೊರೆ ಕೊಡುತ್ತೆ ಕೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಬೈಂದೂರಿನಲ್ಲಿ ಭಾರತೀಯ ಜನಸೇವಾ ಪಕ್ಷ ಅದ್ಭುತವಾದ ಬಹುಮತದೊಡೆಗೆ ಗೆಲ್ಲುತ್ತೆ ಅನ್ನುವಂತ ಮಾತು ಹೇಳ್ತಾ ಅತ್ಯಂತ ಅಭಿಮಾನದಿಂದ ಬಲೋ ಭಾರತ್ ಮಾತಾ ಕೀ. ಧನ್ಯವಾದಗಳು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ.